ನೋಡಿ ಈಗ ಏನೆಲ್ಲ ಬಾಳ ಬಾಣವ ಬಿರುಸುಗಳೆಲ್ಲ ಬಂದ್ಬಿಡ್ತವೆ ಅಂತ ಎಲ್ಲ ಬಾಳ ನಿರೀಕ್ಷೆ ಮಾಡಿದ್ರು ಒಂದು ಸಣ್ಣ ಮಾತು ಇಲ್ಲ ಎಲ್ಲರ ಅಭಿಪ್ರಾಯ ಪಡೆಕೊಂಡು ಒಗ್ಗಟ್ಟಿನಿಂದ ನಮ್ಮ ಪಕ್ಷದ ಅಭ್ಯರ್ಥಿಗಳನ್ನು ಒಂದು ಅವರ ಅಭಿಪ್ರಾಯಗಳನ್ನು ಪಡೆದು ಇದನ್ನ ಸ್ಕ್ರೀನಿಂಗ್ ಕಮಿಟಿಗೆ ತೆಗೆದುಕೊಂಡು ಹೋಗ್ತಾ ಇದ್ದೀವಿ ಸ್ಕ್ರೀನಿಂಗ್ ಕಮಿಟಿ ಆದಮೇಲೆ ಎಸಿಸಿ ಅಧ್ಯಕ್ಷರ ಮುಖಂಡತ್ವದಲ್ಲಿ ಒಂದು ಎಲೆಕ್ಷನ್ ಕಮಿಟಿ ಇದೆ ಅವರು ತೀರ್ಮಾನವನ್ನ ಮಾಡ್ತಾರೆ ಸರ್ ಈಗ ಪ್ರಣಾಳಿಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪರಮೇಶ್ವರ್ ಅವರು ಒಂದು ಸ್ವಲ್ಪ ಬೇಸರ ಹೊಂದಿದ್ದರು ಸುರ್ಜೇವಾಲ ಅವರ ಜೊತೆ ಮಾತನಾಡಿದ್ರು ಏನಿಲ್ಲ ಏನಿಲ್ಲ ನಾನು ಸುರ್ಜೇವಾಲ ಅವರಿಗೆ ನಾವು ಪರಮೇಶ್ವರ್ ಯಾಕ್ರಿ ಪರಮೇಶ್ವರ್ ಒಂದು ಇಡಿ ನಮ್ಮ ಪಕ್ಷಕ್ಕೆ ಒಂದು ದೊಡ್ಡ ಆಸ್ತಿ ರಾಜ್ಯದ ಇತಿಹಾಸದಲ್ಲಿ ಅತಿ ಹೆಚ್ಚು ದಿನಗಳ ಕಾಲ ಪಕ್ಷದ ಅಧ್ಯಕ್ಷರಾಗಿದ್ದರು ಪರಮೇಶ್ವರ್ ಅವರು ಸುರ್ಜೇವಾಲ ಅವರು ಏನು ಮಾತುಕತೆ ಮಾಡಿದ್ರು ನಾನು ಬರ ಹೋಗಲಿಲ್ಲ ಫ್ರೀಡಂ ಆಪಲ್ ಕಲ್ತು ಚಾಕ್ಲೇಟ್ ತಯಾರಿ ಮಾಡುತ್ತಿದ್ದೀರಾ ಹಾಗಾದ್ರೆ ನಿಮ್ಮ ಚಾಕ್ಲೇಟ್ ಗಳನ್ನು 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಅಷ್ಟೇ ಅದಕ್ಕೆ ಬೇರೆ ಏನೋ ನನಗೆ ಮೀಟಿಂಗ್ ಇತ್ತು ಬೆಂಗಳೂರಿಗೆ ಒಂದು ವಿಶೇಷವಾದಂತ ಒಂದು ಚಿಂತನೆ ನಾವು ಮಾಡಬೇಕಾಗಿದೆ ಅದಕ್ಕೆ ಪರಮೇಶ್ವರ್ ಅವರ ನೇತೃತ್ವದಲ್ಲಿ ಒಂದು ಟೀಮ್ ಈ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಗೆ ವಿದೇಶಕ್ಕೆ ಹೋಗ್ತಾ ಇದೆ ವಿದೇಶಕ್ಕೆ ಹೋಗ್ತಾ ಇದೆ ಈಗಾಲೇ ಸಿಂಗಾಪುರ್ ಅವರತ್ರ ನಾವು ಮಾತಾಡಿದೀವಿ ಬೇರೆ ಬೇರೆ ಎಲ್ಲ ಮಾತಾಡಿದೀವಿ ಯಾವ ರೀತಿ ನಮ್ಮ ಬೆಂಗಳೂರು ಟ್ರಾಫಿಕ್ ನ ಬೆಂಗಳೂರಿನಲ್ಲಿ ಏನು ಒಂದು ಬದಲಾವಣೆ ತರಬಹುದು ಅಂತ ಹೇಳಿ ಅವರು ಒಂದು ಟೀಮ್ ಕರ್ಕೊಂಡು ಹೋಗ್ತಾ ಇದ್ದಾರೆ ಅದನ್ನ ಸ್ಟ್ರಾಟಜಿ ಮಾಡ್ಲಿಕ್ಕೆ ಅವರು ಈಗಾಲೇ ನಾವು ಕೆಲವರತ್ರ ಸಂಪರ್ಕ ಮಾಡಿದೀವಿ ಸೋ ಅದಕ್ಕೆ ಯಾರಾರನ ಟೀಮ್ ಅನ್ನ ನಿಮ್ಮ ಜೊತೆ ಒಂದು ಜಾಸ್ತಿ ದೊಡ್ಡ ಟೀಮ್ ಬೇಡ ಒಂದು ಶಾರ್ಟ್ ಟೀಮ್ ಮಾಡಬೇಕು ಅಂತ ಹೇಳಿ ಕರ್ಕೊಂಡು ಹೋಗಬೇಕು ಆ ವಿಚಾರ ನಮ್ಮ ಪ್ರಣಾಳಿಕೆ ಚೇರ್ಮನ್ ಕಳಿಸಬೇಕು ಅಂತ ಹೇಳಿ ಅದನ್ನ ನಾವು ಮಾತಾಡಿದೀವಿ ಯಾಕೆಂದ್ರೆ ಕೆಲವು ಕಡೆ ಸಕ್ಸೆಸ್ಫುಲ್ ಸ್ಟೋರಿನು ಇಂಪಾರ್ಟೆಂಟ್ ಅಲ್ಲ ನಾನು ಸಿಂಗಾಪುರ್ ಮಾಡ್ತೀವಿ ಅಂತ ನಾವು ಹೇಳ್ತಾ ಇಲ್ಲ ಅಟ್ ಲೀಸ್ಟ್ ನಮ್ಮ ರಾಜ್ಯವನ್ನ ಒಂದು ಒಳ್ಳೆ ನಮ್ಮ ಮ್ಯಾನಿಫೆಸ್ಟೋ ಸಂದರ್ಭದಲ್ಲಿ ಈ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ನ ಯಾವ ರೀತಿ ಮಾಡಬಹುದು ಬೆಂಗಳೂರಿಗೆ ಏನು ಕಳಂಕ ಬಂದಿದೆ ಆ ಕಳಂಕನ ನಾವು ಹೆಂಗೆ ತಪ್ಪಿಸ್ಬೋದು ಆ ದೃಷ್ಟಿಯಿಂದ ಚರ್ಚೆ ಮಾಡಲಿಕ್ಕೆ ಸುರ್ಜಿವಾಲ ಅವರು ಅವರ ಹತ್ರ ಯಾಕೆಂದರೆ ನಾವು ರಾಜ್ಯದ ವಿವಿಧ ನಾಯಕರುಗಳ ಹತ್ರ ರಾಷ್ಟ್ರಗಳ ಹತ್ರ ಚರ್ಚೆ ಮಾಡಿದ್ದೀವಿ ಇಡೀ ನಮ್ಮ ಪಕ್ಷ ಮತ್ತು ಭಾರತ ಕರ್ನಾಟಕದ ಮೇಲೆ ಡಿಪೆಂಡ್ ಆಗಿದೆ ಕರ್ನಾಟಕದ ಮೇಲೆ ಡಿಪೆಂಡ್ ಆಗಿದೆ ಸೊ ಆ ದೃಷ್ಟಿಯಿಂದ ಪರಮೇಶ್ವರ ನೇತೃತ್ವದಲ್ಲಿ ಒಂದು ಟೀಮ್ ಎಲ್ಲೆಲ್ಲಿ ಹೊರಗಡೆ ಹೋಗಿ ಸ್ವಲ್ಪ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಬಗ್ಗೆ ಚರ್ಚೆ ಮಾಡಿಕೊಂಡು ಅರ್ಬನ್ ಯಾಕೆಂದರೆ 1,50,000 ಜನ ಇಲ್ಲಿದ್ದಾರೆ ಪಾಪ್ಯುಲೇಷನ್ ಇದ್ದಾರೆ ರಿಸೋರ್ಸಸ್ಸು ಜಾಸ್ತಿ ರಾಜ್ಯಕ್ಕೆ ಬರ್ತಾ ಇರೋದು ಇಲ್ಲಿ ಈ ಅರ್ಬನ್ ಜನಕ್ಕೂ ಕೂಡ ನಾವು ಹೆಚ್ಚಿಗೆ ಶಕ್ತಿ ಕೊಟ್ಟರೆ ಅವರು ಸರ್ಕಾರಕ್ಕೆ ಹಣ ಕಟ್ತಾರೆ ಆ ಹಣದಿಂದ ಗ್ರಾಮೀಣ ಪ್ರದೇಶದ ಜನರನ್ನು ನಾವು ಸಹಾಯ ಮಾಡ್ಬೋದು ಈ ದೃಷ್ಟಿಯಿಂದ ನಾವು ಬೆಂಗಳೂರಿಗೆ ಒತ್ತು ಕೊಡಬೇಕು ಅನ್ನೋ ದೃಷ್ಟಿಯಿಂದ ಯಾಕೆಂದರೆ ಕರಪ್ಷನ್ 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 ಅಂತ ಮುಳುಗೋಗಿದೆ ಯಾವ ರೀತಿ ನಾವು ಪ್ರತಿ ಹಂತದಲ್ಲೂ ಕೂಡ ಟ್ರಾನ್ಸ್ಪರೆನ್ಸಿ ತರ್ಬೋದು ಅಕೌಂಟಬಿಲಿಟಿ ತರ್ಬೋದು ಅನ್ನೋ ದೃಷ್ಟಿಯಿಂದ ನಾವು ಈಗಾಗಲೇ ಅದರ ಬಗ್ಗೆ ಒಂದು ವ್ಯಾಪಕವಾದಂಥ ಚರ್ಚೆ ಮಾಡಿದ್ದೀವಿ ಡಾಕ್ಯುಮೆಂಟ್ ರೆಡಿ ಆಗ್ತಾ ಇದೆ ಫ್ರೀಡಂ ಆಪಲ್ ಕಲ್ತು ಚಾಕ್ಲೇಟ್ ತಯಾರಿ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ಚಾಕ್ಲೇಟ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ